ನಮಸ್ಕಾರ. ಪದ್ಯಪಾಣಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿಗ ಲಘು ಗುರುಗಳು ಅಕ್ಷರಗಳಲ್ಲಿ ಹೇಗೆ ಬರುತ್ತವೆ ಅಂತ ನೋಡೋಣ. ಮೊದಲಿಗೆ ಅಕ್ಷರ ಅಂತಂದ್ರೆ ಸ್ವರ ವ್ಯಂಜನ ಎರಡೂ ಸೇರಿರುವಂಥದ್ದು. ವ್ಯಂಜನ ಮತ್ತು ಸ್ವರಗಳು ಎರಡೂ ಸೇರಿದಾಗಲೇ ನಮಗೆ ಒಂದು ಅಖಂಡವಾದ ಸ್ವರೂಪ ಗೊತ್ತಾಗುತ್ತದೆ. ಸ್ವರ ಅಂದ್ರೆ ಯಾವುದನ್ನು ಇಂಗ್ಲಿಷ್ನಲ್ಲಿ ಓವೆಲ್ಸ್ ಅಂತ ಕರೀತಾರೆ, ನಮಗೆ ಗೊತ್ತಿರುವಂತೆ ವರ್ಣಮಾಲೆಯಲ್ಲಿ ಅ ಅ ಇ ಉ ಇತ್ಯಾದಿಗಳೆಲ್ಲ, ಅವುಗಳೆಲ್ಲವನ್ನೂ ಕೂಡ ಸ್ವತೋ ರಾಜಂತೆ ಇತಿ ಸ್ವರ, ನಿರಂತರವಾಗಿ ತಮ್ಮಂತೆ ತಾವೇ ನಮ್ಮ ಕಿವಿಗೆ ಕೇಳಿಸಬಲ್ಲವು, ಆ ಕಾರಣದಲ್ಲಿ ಅವುಗಳನ್ನು ಸ್ವರ ಅಂತ ಕರೆದು. ಅಂದ್ರೆ ಇನ್ನೊಂದು ವರ್ಣಗಳ ಸಂಬಂಧ ಇಲ್ಲದೆ ಅವಿರುತ್ತವೆ. ಆದರೆ ವ್ಯಂಜನಗಳು ಹಾಗಲ್ಲ, ಆ ಹೆಸರಿಂದಲೇ ಗೊತ್ತಾಗುತ್ತೆ. ವ್ಯಂಜ್ಯಂತೆ ಅಂದರೆ ಬೇರೆಯವುಗಳ ಮೂಲಕವಾಗಿ ತೋರುವಂಥದ್ದು. ವ್ಯಜ್ಯತೆ ಅನಯ, ವ್ಯಜ್ಯತೆ ಅನೇನ, ಅಂದರೆ ಸ್ವರದ ಸಂಪರ್ಕ ಇಲ್ಲದೆ ಇವುಗಳು ತೋರಿಕೊಳ್ಳಲಾರವು, ಸ್ವರ ಇದ್ದಲ್ಲಿ ಮಾತ್ರ ಇವುಗಳಿಗೆ ಅಸ್ತಿತ್ವ. ಆ ಥರದ್ದು ವ್ಯಂಜನ. ಉದಾಹರಣೆಗೆ ನನ್ನ ತುಟಿ ಅಲ್ಲಾಡೋದು ಮಾತ್ರ ಕಾಣಿಸ್ತಾ ಇರುತ್ತೆ, ಧ್ವನಿ ಕೇಳಿಸ್ತಾ ಇಲ್ಲ. ಕ ಪ ಚ ಇ ಅಂತಂದ್ರೆ ನಾವು ಹೇಳುವಾಗಲೂ ನಾವು ಒಂದು ಸ್ವಲ್ಪ ಸ್ವರದ ಸಂಪರ್ಕ ಕೊಡ್ತಾ ಇದ್ದೀವಿ, ಕೇಳಿಸುತ್ತೆ ಅಂದ್ರೆ ಕ ಪ್ಲಸ್ ಅ ಸೇರಿ ಕ ಆಯ್ತು, ಪ ಪ್ಲಸ್ ಉ ಸೇರಿ ಪು ಆಯ್ತು, ಇ ಪ್ಲಸ್ ಓ ಸೇರಿ ಯೋ ಆಯ್ತು. ಅಂತಂದ್ರೆ ಸ್ವರ ಮತ್ತು ವ್ಯಂಜನ ಸೇರಿದಾಗ ಅಕ್ಷರ, ಅವುಗಳು ಬಿಡಿಬಿಡಿಯಾಗಿದ್ದಾಗ ವರ್ಣ. ಸ್ವರ ಮತ್ತು ವ್ಯಂಜನಗಳ ಪೃಥಕ್ಕಾದ ಬೇರೆ ಬೇರೆಯಾದ ಸ್ಥಿತಿ ವರ್ಣ, ಸೇರಿಕೊಂಡಾಗ ವ್ಯಂಜನ ಅಂತ ಹೇಳ್ಬಿಟ್ಟು ಸೇರಿಕೊಂಡಾಗ ಅಕ್ಷರ ಅಂತಂತೀವಿ. ಕೆಲವು ಮೇಮ್ಗಳನ್ನು ಅದರ ಬದಲಾಗೂ ಬಳಸ್ತಾರೆ, ಯಾರು ಅಕ್ಷರ ಅನ್ನೋದನ್ನು ವರ್ಣ ಅಂತ, ವರ್ಣ ಅನ್ನೋದನ್ನು ಅಕ್ಷರ ಅಂತಲೂ ಹೇಳ್ತಾರೆ, ವರ್ಣಮಾಲೆ ಅಕ್ಷರಮಾಲೆ ಅಂತ ಎಲ್ಲ ರೀತಿಯಲ್ಲೂ ಹೇಳ್ತಾರೆ. ಸಾಮಾನ್ಯವಾದ ಇವು ರೂಢಿಯ ನಿಯಮಗಳು. ಇಲ್ಲಿ ನಮಗೆ ಎಲ್ಲ ಹ್ರಸ್ವ ಸ್ವರಗಳು ಲಘು, ಅ ಇ ಉ ಓ ಎ ಕೃ ಈ ರೀತಿಯಾದಂಥದ್ದೆಲ್ಲ ಕೂಡ ನಮಗೆ ಗೊತ್ತಿರುವಂತೆ ನಮಗೆ ಲಘುವಿನಲ್ಲಿ ಬಂದು ಸೇರಿಕೊಳ್ಳುವಂಥವು. ಹೂ ಇರಬಹುದು, ಇಲ್ಲಿ ಕೇವಲ ಉದಾಹರಣೆ ತೋರಿಸುತ್ತೆ, ಓ ಎ ಓ ಇತ್ಯಾದಿಗಳೆಲ್ಲ ಕೂಡ. ಅದೇ ರೀತಿಯಲ್ಲಿ ಈ ದೀರ್ಘಸ್ವರದ ಸಂಯೋಗ ಬರದೇ ಇರತಕ್ಕಂಥ ಎಲ್ಲ ವ್ಯಂಜನಗಳು ಕೂಡ, ಉದಾಹರಣೆಗೆ ಟ ಶ ವಿ ಇತ್ಯಾದಿ ತೋರಿಸಿರುವುದು. ಅದೇ ರೀತಿ ಒತ್ತಕ್ಷರ ಅದು ಲಘುವಾಗುತ್ತದೆ ಅಲ್ಲಿ ದೀರ್ಘಸ್ವರ ಇಲ್ಲದೇ ಇದ್ದಾಗ. ನೋಡಿ, ಸ್ಥ ನ ನನ್ನ ಅನ್ನೋದ್ರೊಳಗೆ ನಾಲ್ಕು ನಾವತ್ತು ಬಂದಿರುವಂತಹ ಅಕ್ಷರ ಅದು ಲಘು. ಈಗ ನಾವು ಗೃಹಸ್ಥ ಅನ್ನೋದ್ರೊಳಗೆ ಸ್ಥ ನೋಡಿದಾಗ ಸ್ಥ ತನ್ನಂತೆ ಲಘುವಾಗಿರುತ್ತದೆ, ಮತ್ತೆ ಕೃಪೆ ಅನ್ನೋದ್ರೊಳಗೆ ಕೃ ಲಘುವಾಗಿರುತ್ತದೆ. ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ಹ್ರಸ್ವ ಸ್ವರ ಸೇರಿಕೊಂಡಾಗ ವ್ಯಂಜನಕ್ಕೆ ಅದು ಲಘುವಾಗಿರುತ್ತದೆ. ಇನ್ನು ಗುರು ಯಾವುದಾಗುತ್ತದೆ, ದೀರ್ಘಸ್ವರ ಸೇರಿಕೊಂಡಾಗ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಬಂದಾಗ ಮತ್ತು ಯೋಗವಾಹಗಳು, ಈ ವಿಸರ್ಗ ಮತ್ತು ಅನುಸ್ವಾರವನ್ನು ಯೋಗವಾಹ ಅಂತ ಕರಿತೀವಿ, ಅವುಗಳು ಸೇರಿದಾಗ ನಾವು ಇಲ್ಲಿ ನೋಡುವಂಥದ್ದು ಒಟ್ಟಾರೆ ಗುರುತ್ವ. ಆ ಔ ಅಂ ಟ ಸೇ ಪು ರೋ ಇದು ಕೃ ಋ ದೀರ್ಘ, ಋಕಾರದ ದೀರ್ಘ ಇದ್ದಾಗ ಅಂತ. ಇಲ್ಲಿ ಯಾಕೆ ಹೀಗಾಗುತ್ತದೆ ಅನ್ನೋದನ್ನು ನೋಡಿ. ಇಲ್ಲಿ ನನ್ನ ಅಂತನ್ನುವಲ್ಲಿ ನ ಬಂದಿದೆ, ಹೀಗಾಗಿ ಇದು ನನ್ನ ಆಗಿದೆ. ಅಂತಂದ್ರೆ ಈ ನನ್ ಅನ್ನುವಂಥ ಅರ್ಧಾಕ್ಷರ ಮೊದಲಿಗೆ ಸೇರಿದೆ, ಆ ಕಾಲದಿಂದಲೇ ಇದು ಲಘುವಾಗಿದೆ. ಅಂದರೆ ಇದು ಲಘು ಮೊದಲೇ ಇದ್ದಂತೆ, ಇದು ಮೊದಲೇ ಇರುವಂತಹ ಒಂದು ಮಾತ್ರ ಕಾಲ, ಮತ್ತೆ ಇನ್ನೊಂದು ಅರ್ಧಾಕ್ಷರ ಸೇರಿ ಇದು ಒಟ್ಟು ಎರಡು ಮಾತ್ರ ಕಾಲದ ಪ್ರಮಾಣ, ಇದು ಒಂದು ಮಾತ್ರ ಕಾಲದ ಪ್ರಮಾಣ. ಈ ಕಾರಣದಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಇರತಕ್ಕಂಥದ್ದು ಗುರು, ಇಲ್ಲಿರುವಂಥದ್ದು ಲಘು ಅಂತ ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಬೇರೆ ವಿಜಾತೀಯ ಸಂಯುಕ್ತಾಕ್ಷರಗಳಲ್ಲೂ ಅಷ್ಟೇ. ನಾನೀಗ ತೋರಿಸಿದ್ದು ನನ್ನ ಅನ್ನುವಂಥದ್ದು ಸಜಾತೀಯ ಸಂಯುಕ್ತಾಕ್ಷರ, ಅಂದರೆ ನ ಮತ್ತು ನಾವತ್ತು ಎರಡು ಒಂದೇ ವರ್ಣ. ಆದರೆ ಇಲ್ಲಿ ಗೃಹಸ್ಥ ಅಂತನ್ನುವ ಶಬ್ದ ತಗೊಂಡಾಗ ಗೃಹಸ್ಥ ಅನ್ನುವಲ್ಲಿ ನಿಮಗೆ ವಿಜಾತೀಯ ಸಂಯುಕ್ತಾಕ್ಷರ ಇದೆ, ಸ ಮತ್ತು ಸ್ಥ ಎರಡು ಸೇರಿ. ಈಗ ಇದು ಗುರುವಾಗುತ್ತದೆ, ಇದು ಲಘುವಾಗುತ್ತದೆ, ಇದು ಗೃ ಅನ್ನೋದು ಹ್ರಸ್ವಾಕ್ಷರ, ಹಾಗಾಗಿ ಇದು ಕೂಡ ಲಘುವಾಗುತ್ತದೆ. ಹಾಗಾಗಿ ಗೃಹಸ್ಥ ಅನ್ನುವಂಥದ್ದು ಒಂದು ಲಘು ಒಂದು ಗುರು ಒಂದು ಲಘು ಬಂದಿರುವಂತಹ ಪದ ಅಂತ ಗೊತ್ತಾಗುತ್ತದೆ. ಅಂದರೆ ನಮಗೆ ವರ್ಣಗಳಲ್ಲಿ ಎಲ್ಲ ತಿಳಿಯುವಂತಹ ವಿನ್ಯಾಸ ಗುರುಲಘುಗಳಿದೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಅಂದರೆ ಒಂದು ಮಾತ್ರ ಕಾಲದ್ದು ಲಘು, ಎರಡು ಮಾತ್ರ ಕಾಲದ್ದು ಗುರು. ಮತ್ತೆ ಇಲ್ಲಿ ಪದಗಳನ್ನು ಕೆಲವೊಂದು ನೋಡ್ತೀವಿ. ಕಾವಲು ಕಾ ನೋಡಿ, ಕಾ ವ ಇದು ಆ ಜೋಟಿಕಾ ಪ್ರಮಾಣ ಅಂದ್ರಲ್ಲ ಚಿಟಿಕೆಯ ಪ್ರಮಾಣ, ಆ ರೀತಿ ನನ್ ನ ದು ಅಂ ಪೂಜ ಅನ್ ತ
ಅಂತಃಕರಣ ಮೃದು ವಿಕೃತ ಈ ರೀತಿಯಾಗಿ ಅಂತಃಕರಣ ಮೃದು ವಿಕೃತ ಅಂಬುಜ ನನ್ನದು ಕಾವಲು ಇಲ್ಲಿ ನಮಗೆ ಎರಡು ಮಾತ್ರೆ ಒಂದು ಮಾತ್ರೆ ಒಂದು ಮಾತ್ರೆ ಈ ರೀತಿಯ ವಿನ್ಯಾಸಗಳು ನಮ್ಮ ಗೋಚರವಾಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ವರ್ಣಗಳ ಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ಗಮನಿಸಿಕೊಳ್ಬೇಕು. ತುಂಬಾ ಬಾರಿ ಸಾಮಾನ್ಯವಾಗಿ ತಪ್ಪಾಗುವುದು ಒತ್ತಕ್ಷರವನ್ನೇ ಗುರು ಅಂತ ಭ್ರಮಿಸಿಕೊಳ್ಳೋದ್ರಿಂದ, ಮತ್ತು ಈ ಹ್ರಸ್ವಸ್ವರದ ಋಕಾರವನ್ನು ಗುರು ಅಂತ ಭಾವಿಸಿಕೊಳ್ಳೋದು. ಯಾಕೆಂದ್ರೆ ನಾವು ಎಷ್ಟೋ ಬಾರಿ ಉಚ್ಚಾರಣೆಯಲ್ಲಿ ನಾವು ನಿನ್ನ ಕೃಪೆ ಅನ್ನುವಲ್ಲಿ ನಿನ್ನ ಕೃಪೆ ಅಂತ ಋವತ್ತನ್ನ ರಾವತ್ತಿನ ತರಹ ತಗೋತೀವಿ. ಈ ಋ ಅನ್ನುವ ಸ್ವರವನ್ನ ಕೃ ಅಂತ ತಗೊಳಕ್ ಬದಲಾಗಿ ಹೀಗೆ ತಗೊಂಡ್ಬಿಡ್ತೀವಿ, ಕೃ ಅನ್ನುವಂತೆ. ಅದರಿಂದ ಹಿಂದಿನ ಅಕ್ಷರವನ್ನು ಗುರು ಮಾಡಿಕೊಳ್ಳೋದು ಈ ತರದ್ದೆಲ್ಲ ನಡೀತಾ ಇರ್ತದೆ. ಇದನ್ನು ಸರಿಯಾಗಿ ಮನಸ್ಸಿನಲ್ಲಿ ಗಮನ ಇಟ್ಟುಕೊಂಡ್ರೆ ಗೋಚರವಾಗುತ್ತದೆ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯ ನೋಡೋಣ. ನಮಸ್ಕಾರ.